ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಬದುಕು ಎಲ್ಲರಿಗೂ ಪಾಠವಾಗಿ ಸಂವಿಧಾನದ ಅರಿವು ಮುಂದಿನ ಪೀಳಿಗೆಗೆ ದೇಶ ಕಟ್ಟಲು ಅನುಕೂಲವಾಗಬೇಕು ಎಂದು ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಅಭಿಮತ ವ್ಯಕ್ತಪಡಿಸಿದರು. ಅವರ ಜೀವನ ಮತ್ತು ಅವರ ಒಂದು ಏನು ಬದುಕನ್ನು ಕಟ್ಕೊಂಡಿದ್ದಾರೆ ಅದರ ಬಗ್ಗೆ ಭಾಳಷ್ಟು ಎಲ್ಲರೂ ಸಹ ಒಂದು ಸಾರಿ ನಾವು ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಅದೇ ಒಂದು ದೊಡ್ಡ ಒಂದು ಪಾಠಶಾಲೆ. ನಾವು ಅದನ್ನು ಅರ್ಥಕೊಂಡು ಮುಂದಿನ ಬದುಕಲ್ಲಿ ನಾವು ಯಾವ ರೀತಿಯಾದ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಇವತ್ತೇನು ನಾವು ಕಷ್ಟಪಡ್ತಿದ್ದೇವೆ ಅದರ ಒಂದು ಹಿನ್ನೆಲೆ ಇವತ್ತು ಆ ಒಂದು ಸಂವಿಧಾನ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಎಲ್ಲ ಕೆಲಸ ಮಾಡುತ್ತೆ. ಆದರೆ ನಾವು ನಮ್ಮ ಧ್ಯೇಯ ಆ ಕಷ್ಟಪಡ್ತಕ್ಕಂಥದ್ದಾಗಬೇಕು. ಆ ಕೆಲಸನ ನಾವು ಏನು ಗುರಿಯನ್ನಿಟ್ಟು ನಾವು ಮುಂದೆ ಹೋಗ್ತೀವಿ ಅದನ್ನು ನಾವು ಮಾಡಬೇಕು. ಆ ಕೆಲಸನ ನಾವು ಮಾಡೋಕ್ಕೆ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತೇನು ಎಲ್ಲ ಥರದ ಒಂದು ಇವತ್ತು ಸಂವಿಧಾನವಾರು ಸ್ವತಂತ್ರವಾಗಿ ಬದುಕಲಿಕ್ಕೆ ಏನು ಬೇಕಾದ್ರೂ ಮಾಡಲಿಕ್ಕೆ ಇಷ್ಟೆಲ್ಲ ಅವಶ್ಯಕೆಲ್ಲ ಇವತ್ತು ನಾವು ಸ್ವತಂತ್ರ ಇದ್ದೇವೆ. ಈ ಸಂವಿಧಾನ ನಮಗೆ ಅಷ್ಟು ಒಂದು ಮಹತ್ವವನ್ನು ಇವತ್ತು ಇಲ್ಲಪ್ಪ ಮಾಡ್ಕೋಬೇಕು. ಇವತ್ತು ಏನು ಈ ಸಂವಿಧಾನ ಜಾಥಾ ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಆಗುತ್ತೆ. ಇನ್ನು ಮುಂದಿನ ಪೀಳಿಗೆಗೆ ಇದೊಂದು ಎಲ್ಲ ಮಕ್ಕಳು ಸಹ ಇದ್ರ ಬಗ್ಗೆ ಅರಿವು ಮೂಡಿ ಅವರು ಸಹ ಮುಂದಿನ ಒಂದು ಈ ದೇಶ ಕಟ್ಟಲಿಕ್ಕೆ ಅವರು ಮುಂದಾಗಬೇಕು. ಅವರ ಒಂದು ಏನು ಕಲಿಕೆ ಇರ್ಬೋದು ಪ್ರತಿಯೊಬ್ಬರ ಒಂದು ಆ ಒಂದು ಕಲಿ ವಿದ್ಯಾವಂತರಾದಾಗ ಮಾತ್ರ ಅದನ್ನೆಲ್ಲನೂ ನಾವು ಸಾಧ್ಯ. ಬಹುಶಃ ಇವತ್ತು ನಾವು ಏನು ನಮ್ಮ ಭಾರತ ಅಂದರೆ ಇವತ್ತು ಭಾಳಷ್ಟು ಯುವಕರು ನಾವಿದ್ದೇವೆ ನಮ್ಮ ದೇಶದಲ್ಲಿ. ಇವತ್ತು ಆ ಯುವಕರಿಗೆ ಒಂದು ಉದ್ಯೋಗಾವಕಾಶ ಕಲ್ಪಿಸಬೇಕಾದ್ರೆ ಈ ಒಂದು ಸಂವಿಧಾನನೇ ಮುಖ್ಯ. ಅದೇ ರೀತಿ ಇನ್ನಷ್ಟು ಇವತ್ತೇನು ಉದ್ಯೋಗ ರಹಿತರಿದ್ದಾರೆ ಅವರಿಗೆಲ್ಲ ಉದ್ಯೋಗ ಕಲ್ಪಿಸ್ಲಿಕ್ಕೆ ಏನೆಲ್ಲ ಒಂದು ಅವಕಾಶಗಳಿದೆಯೋ ಅದನ್ನೆಲ್ಲನೂ ಪ್ರಯತ್ನ ಮಾಡಲೇಬೇಕು. ಸರ್ಕಾರಗಳು ಮಾಡಲೇಬೇಕು. ಪ್ರತಿಯೊಬ್ಬರು ಏನು ಇವತ್ತು ರಾಜಕಾರಣಿ ಆದವರು ಇರ್ಬೋದು ಮತ್ತು ಉದ್ಯಮಿಗಳಾದಂಥವ್ರು ಇರ್ಬೋದು, ಬಹುಶಃ ಇವತ್ತು ನೀವೇ ಒಬ್ಬ ಉದ್ಯಮಿ ಆಗ್ಬೋದು. ನೀವು ಒಬ್ಬ ಉದ್ಯಮಿ ಆಗಿ ಇನ್ನಷ್ಟು ಜನಕ್ಕೆ ನೀವು ಉದ್ಯೋಗ ಕಲ್ಪಿಸುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡಬೇಕು. ಮತ್ತು ಇತರೆಯರಿಗೆ ಎಲ್ಲ ವರ್ಗದ ಜನಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು. ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಒಂದು ಸಂವಿಧಾನವನ್ನು ಸಂರಕ್ಷಿಸಿ ಇವತ್ತೇನು ನಾವು ನಮಗೆ ನಾವು ರಚಿಸಿ ಅರ್ಪಿಸಿಕೊಂಡಿದ್ದೇವೆ ಈ ಸಂವಿಧಾನ ನಾವು ಎತ್ತಿಡಿಯುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಈ ಒಂದು ಗ್ರಂಥನ ಬಹುಶಃ ನಮ್ಮ ಮನೆಗಳಲ್ಲಿ ಇಟ್ಕೊಂಡು ನಾವೆಲ್ಲರೂ ಇವತ್ತು ಏನು ಇವತ್ತು ಕೋರ್ಟ್ ಕೂಡ ಸಹ ಹೇಳಿದೆ ಇದು ಭಗವಾನ್ ದೇವರಾಗಿ ಪೂಜಿಸ್ಬೋದು ಅಂತ ಹೇಳಿ. ದೇವರನ್ನಾಗಿ ಪೂಜಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವ್ರನ್ನ ಸಹ ಇವತ್ತು ಕೋರ್ಟ್ ಒಪ್ಕೊಂಡಿದೆ.
ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ಪ್ರತಿಯೊಬ್ಬರೂ ಸಹ ನಮ್ಮ ಮಕ್ಕಳಿಗೆ ಈ ಸಂವಿಧಾನದ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಅವ್ರಿಗೆ ನಮ್ಮ ಒಂದು ಏನು ಪ್ರಜಾಪ್ರಭುತ್ವದ ಒಂದು ನೆಲೆ, ಈ ಒಂದು ನೆಲೆಗಟ್ಟಲ್ಲಿ ಏನೆಲ್ಲ ಇದು ನಾವು ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶದ ಅವಕಾಶ. ಇವತ್ತೇನು ಸರ್ಕಾರ ಇವತ್ತೆಲ್ಲನೂ ಎಲ್ಲ ತಾಲೂಕುಗಳು ಕೇಂದ್ರಗಳಲ್ಲಿ ಇವತ್ತೇನು ಜಾಥಾ ಹೋಗಿ ಈಗೇನು ಎಲ್ಲ ಪಂಚಾಯತಿಗಳಿಗೂ ಬಹುಶಃ ನಮ್ಮ ಒಂದು ಭಾಗದ ಬಹುತೇಕ ಪಂಚಾಯತಿಗಳು ತಲುಪಿದೆ. ಇನ್ನು 15ನೇ ತಾರೀಕುವರೆಗೂ ಸಹ ಇವತ್ತು ಒಂದು ಪಂಚಾಯತಿಗಳು ತಲುಪೋದಿದೆ. ಎಲ್ಲರೂ ಸಹ ಇದನ್ನು ನಮ್ಮ ಮನೆ ಮಾತಾಗಿ ಮನೆ ಮಕ್ಕಳಿಗೆ ಒಂದು ಸಂವಿಧಾನವನ್ನು ಎಲ್ರಿಗೂ ಒಂದು ತಿಳಿಸುವಂಥ ಕೆಲಸ ಆಗಲಿ. ಏನಿವತ್ತು ಈ ಕೈಪಿಡಿ ಕೊಟ್ಟಿದ್ದಾರೆ ಬಹುಶಃ ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಕೆಲಸ ಆದರೆ ಭಾಳ ಒಂದು ಉತ್ತಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಕೆಲಸನ ಸರ್ಕಾರ ಬಹುಶಃ ಮಾಡಿದ್ರೆ ಮಕ್ಕಳಿಗೂ ಆ ಒಂದು ಕಲಿಕೆಯ ಟೈಮಲ್ಲಿ ಇದೊಂದು ತಿಳ್ಕೊಂಡಾಗ ಬಹುಶಃ ಯಾರೋ ಒಬ್ಬರು ಏನು ಬೇಕಾದ್ರೂ ಆಗಲಿಕ್ಕೆ ಅವಕಾಶ ಆಗುತ್ತೆ. ನಾನು ಏನು ಈ ಭರವಸೆ ತುಂಬುವ ಸಂದರ್ಭದಲ್ಲಿ ಹೇಳ್ತಿರ್ತೇನೆ, ಈ ಸಾಧಕರ ಬಗ್ಗೆ ಭಾಳಷ್ಟು ಯುವಕರು ಮತ್ತು ಯುವತಿಯರು ಅದನ್ನು ಆಸಕ್ತಿ ವಹಿಸಿದ್ರೆ ಯಾರೋ ಒಬ್ಬರು ಅದಕ್ಕೆ ಕನೆಕ್ಟ್ ಆಗ್ತಾರೆ, ಅವರು ಸಹ ರೀತಿ ಆಗ್ತಾರೆ ಅನ್ನೋ ಮಾತನ್ನು ನಾನು ಯಾವಾಗಲೂ ಹೇಳ್ತಿರ್ತೇನೆ. ಆ ಸಂದರ್ಭ ಅದನ್ನು ನೆನಪಿಸ್ಕೊಂಡು ಇವತ್ತೇನು ಈ ಸಂವಿಧಾನದ ಒಂದು ಆಶಯ ಅನ್ನೋದು ನಾವು ಇವತ್ತು ಇಡೀ ಒಂದು ನಮ್ಮ ರಾಜ್ಯದ ಉದ್ದಗಲಕ್ಕೂ ಒಂದು ಜಾಥಾ ಹೋಗ್ತಿದೆ. ಇದರಿಂದ ನಾವು ಇನ್ನೂ ಸದೃಢರಾಗ್ತೇವೆ, ನಾವು ಗಟ್ಟಿಯಾಗ್ತೇವೆ, ಮುಂದಿನ ನಮ್ಮ ಸ್ವತಂತ್ರವಾಗಿ ನಾವು ಬದುಕಿ ಬಾಳಲಿಕ್ಕೆ ನಮಗೊಂದು ಅವಕಾಶ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಏನು ಈ ಜಾಥಾ ಬಂದಿದೆ ಸಂವಿಧಾನದ ಜಾಥಾ ಬಹಳ ಒಂದು ಅರ್ಥಪೂರ್ಣವಾಗಿ ನಾವು ನಮ್ಮ ಪಟ್ಟಣ ಪಂಚಾಯಿತಿ ಮತ್ತು ಇಡೀ ತಾಲೂಕಾದ್ಯಂತ ಎಲ್ಲ ವರ್ಗದವರು ಮತ್ತು ಎಲ್ಲ ಸಮಾಜದವರು ಮತ್ತು ಇದನ್ನು ಬರಮಾಡಿಕೊಂಡು ಇದನ್ನು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು. ನಾವೆಲ್ಲರೂ ಸಹ ಇವತ್ತು ಈ ಒಂದು ಜಾಥಾನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡೋ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ. ಮುಂದೇನು ಸಹ ಈ ಒಂದು ತಾಲೂಕಲ್ಲಿ ಉಳಿದಂಥ ಭಾಗಗಳಲ್ಲಿ ಎಲ್ಲರೂ ತಾವು ಭಾಗವಹಿಸಬೇಕು, ಇದಕ್ಕೊಂದು ಅರ್ಥಪೂರ್ಣವಾದ ಒಂದು ಕಲ್ಪನೆ ಕೊಡಬೇಕಂತೇಳಿ ಈ ಒಂದು ಮುಖೇನ ನಾನು ಎಲ್ಲರೂ ಕೇಳ್ಕೊತಾ ಇವತ್ತು ಏನು ಈ ಸಂವಿಧಾನ ಜಾಥಾಕ್ಕೆ ಮತ್ತೊಮ್ಮೆ ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ನಿಜವಾಗಲೂ ಒಳ್ಳೆಯದಾಗಲಿ, ಎಲ್ರಿಗೂ ಒಂದು ಬದುಕಲ್ಲಿ ಆಶಾಭಾವನೆ ಮೂಡಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್. ಜಾಗೃತಿಯ ಮಾತುಗಳನ್ನು ಹೇಳಿದಂಥ ಮಾನ್ಯ ಶಾಸಕರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ